friends, welcome back to the channel. Nam body li face anadu jaasti reflection kodo antadu. Aa face alli beautiness ittu anta andre nam confidence level saha jaasti agutte. Nau janagalatra maatado riti agirli, matte nau maado kelasadalli irli, matte nam personality allu saha namge confidence alpa jaasti irutte. ಸೊ ಈ ಬ್ಯೂಟಿ ಆಗಿರೋದು ಅಂತ ಅಂದ್ರೇನು, ಸುಂದರವಾಗಿರೋದು ಅಂತ ಅಂದ್ರೇನು, ಮೇಕಪ್ ಮಾಡ್ಕೊಂಡು ಚೆನ್ನಾಗಿ, ನಾನು ನ್ಯಾಚುರಲ್ ಬ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೊರತು ಆರ್ಟಿಫಿಷಿಯಲ್ ಬ್ಯೂಟಿನೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ನ್ಯಾಚುರಲ್ ಬ್ಯೂಟಿ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ, ನಾವು ಡಾರ್ಕ್ ಕಾಂಪ್ಲೆಕ್ಷನ್ ಇರ್ಬೋದು, ನಾವು ಫ್ಯಾಟ್ ಕಾಂಪ್ಲೆಕ್ಷನ್ ಇರ್ಬೋದು, ನಾವು ಡಸ್ಟಿ ಕಾಂಪ್ಲೆಕ್ಷನ್ ಆಗಿದ್ನ, ಯಾವ ಕಲರೇ ಕೊಟ್ಟಿರ್ಲಿ ನಮ್ಗೆ, ಯಾವ ಕಾಂಪ್ಲೆಕ್ಷನ್ ಕೊಟ್ಟಿರ್ಲಿ ದೇವರು, ಅದನ್ನ ನಾವು ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ನಮ್ಮ ಸ್ಕಿನ್ ಇದೆಯಲ್ಲ, ಆ ಸ್ಕಿನ್ನಲ್ಲಿ ಕಳೆ ಇರೋದ್ರಿಂದ ಕಳೆ ಇರಬೇಕು, ಅದೇ ಬ್ಯೂಟಿ ಅಂತ ಹೇಳ್ತೀವಿ. ಆ ಸ್ಕಿನ್ನಲ್ಲಿ ಕಳೆ ಬರೋದು, ಆ ಸ್ಕಿನ್ನಲ್ಲಿ ಗ್ಲೋ ಬರೋದು ಹೆಂಗೆ ಬರುತ್ತೆ, ಊಟ ತಿಂಡಿ ಇದೆಯಲ್ಲ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಏನ್ರಿ ಮುಖಕ್ಕೂ ಎಕ್ಸಸೈಸಸ್ ಇದೆಯಾ ಅಂತ ಕೇಳ್ಬೋದು ನೀವು. ಹೌದು, ಮುಖಕ್ಕೂ ಕೆಲವು ಎಕ್ಸಸೈಸಸ್ಗಳಿದ್ದಾವೆ ಆ ಗ್ಲೋನೆಸ್ ಬರಲಿಕ್ಕೆ. ಆ ಮುಖಕ್ಕೂ ಕೆಲವು ಎಕ್ಸಸೈಸಸ್ಗಳಿವೆ, ಮುಖಕ್ಕೂ ಕೆಲವು ಎಕ್ಸಸೈಸಸ್ಗಳಿವೆ ಆ ಗ್ಲೋನೆಸ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ. ಬನ್ನಿ ನಾನು ತೋರಿಸ್ತೀನಿ ಕೆಲವು ಎಕ್ಸಸೈಸಸ್ಗಳು. ಅವ್ರಿಗೆ ಯಾವುದೇ ವಾರ್ಮ್ಅಪ್ ಬೇಕಾಗಿಲ್ಲ. ಈ ಎಕ್ಸಸೈಸಸ್ ಮಾಡಾದ್ಮೇಲೆ ನಾವು ಪ್ರಾಣಾಯಾಮಗಳೇನಿರ್ತೀವಿ ಅದನ್ನು ನಾವು ಮಾಡ್ಕೊಬೋದು. ಆಮೇಲೆ ಸೊ ಇದನ್ನ ನಾವು ಶುರುವಲ್ಲಿ 10 minutes ನಾವು 10 minutes ಮಾಡ್ತಾ ಹೋಗ್ಬೋದು. ಶುರುವಲ್ಲಿ ಮಾಡ್ತಾ ಹೋಯ್ತು ಅಂದ್ರೆ ಡೈಲಿ ಮಾಡ್ಬೇಕು. ಇದು ಒಂದಿನ ಎರಡು ದಿನ ಮಾಡಿದ್ರೆ ಆ ಎಫೆಕ್ಟ್ ಏನು ಅಂತ ಗೊತ್ತಾಗೋದಿಲ್ಲ. ಡೈಲಿ ಮಾಡ್ತಾ ಇತ್ತು ಅಂದ್ರೆ ಖಂಡಿತ ಎಫೆಕ್ಟ್ ಗೊತ್ತಾಗುತ್ತೆ. ನೋಡೋಣ ಬನ್ನಿ ಯಾವ ತರ ಎಕ್ಸಸೈಸಸ್ಗಳಿದಾವೆ ಇವು ಅಂತ. ಈ ಎಕ್ಸಸೈಸಸ್ಗೆ ಸ್ವಲ್ಪ ಒಳಗಡೆ ಡೀಪ್ ಇನ್ಹೇಲ್ ಮಾಡಿಕೊಂಡು ಗಾಳಿ ಉಸಿರನ್ನ ಹಿಂಗೆ ಎಳ್ಕೊಂಡು ಬಾಯಲ್ಲಿ ಗಾಳಿನ ತುಂಬಿಕೊಂಡಾಗ ನಾವು ಗಾಳಿನ ಲಾಕ್ ಮಾಡಬೇಕಾಗಿರುತ್ತೆ. ಲಾಕ್ ಮಾಡುವಾಗ ನಾವು ಹಿಂಗೆ ಹಿಂಗೆ ಮಾಡಬೇಕಾಗಿರುತ್ತೆ. ಲಾಕ್ ಮಾಡುವಾಗ ಆ ಗಾಳಿ ಒಳಗಡೆ ಇರುವಾಗ ನಮ್ಮ ಈ ಮಸಲ್ಸು ಸ್ವಲ್ಪ ಎಳೆದಂಗೆ ಆಗುತ್ತೆ. ಸೊ ಇದು ಫಸ್ಟ್ ಎಕ್ಸಸೈಸ್. ಎರಡನೇ ಎಕ್ಸಸೈಸ್ ಬಂದು ಎರಡು ಕೈಯೂ ಮಾಡ್ಕೊಬೋದು ಆರಾಮಾಗೆ. ಇದು ಈ ತರ ಟಾಪ್ ಟಾಪ್ ಮೋಷನ್ ಅಲ್ಲಿ ಈ ತರ ಹೊಡಿತಾ ಹೋಗ್ತದೆ. ಸರ್ಕ್ಯುಲೇಷನ್ ಏನು, ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮುಖದ ಫೇಶಿಯಲ್ ಮಸಲ್ಸ್ಗಳಿಗೆಲ್ಲನೂ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಮೂರನೇ ಎಕ್ಸಸೈಸ್ ಬಂದು ಸೊ ಇನ್ನು ನೆಕ್ಸ್ಟ್ ನಾನು ನೆಕ್ಸ್ಟ್ ಎಕ್ಸಸೈಸ್ ಏನು ಹೇಳ್ತೀನಿ ಅದು ಸ್ವಲ್ಪ ನಾವು ಚಿಕ್ಕ ಹುಡುಗರಾಗಿರುವಾಗೆಲ್ಲ ನಾವು ಮಾಡಿರ್ತೀವಿ ಇದನ್ನೆಲ್ಲ ನಾನು. ಸೊ ಇದ್ರದ್ದು ಸ್ವಲ್ಪ ಫನಿ ಆಗಿರ್ಬೋದು, ಆದರೆ ಇದ್ರ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಉಸಿರನ್ನ ಹೇಳ್ಕೊಂಡು ಇನ್ಹೇಲ್ ಮಾಡಿಕೊಂಡು ಮಾಡ್ತಾ ಹೋಗ್ಬೇಕು. ಗಾಡಿ ಬಿಡೋದು ಒಂದೇ ಇದೆ ರೀ, ಚಿಕ್ಕ ಹುಡುಗರಲ್ಲಿ ಗಾಡಿ ಬಿಡ್ತಿರ್ಲಿಲ್ವಾ ನಾವು. ಸೊ ಈ ತರ ಸ್ವಲ್ಪ ಫನಿ ಆಗಿರ್ಬೋದು, ಆದ್ರೆ ಟ್ರೈ ಮಾಡಿ ಇದನ್ನ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಶುರುವಲ್ಲಿ ನನ್ನ ಗಾಡಿನ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಇದು ಮಾಡ್ತಾ ಈಸಿಯಾಗಿ ಬಂದ್ಬಿಡುತ್ತೆ ಇದು. ಸೊ ನಾಲ್ಕನೇ ಇದು ಮತ್ತೆ ನಾನು ನೆಕ್ಸ್ಟ್ ಎಕ್ಸಸೈಸ್ ಬಂದು ಎಲ್ಲರೂ ಬ್ರಹ್ಮರಿ ಪ್ರಾಣಾಯಾಮ ಬಗ್ಗೆ ಕೇಳಿದ್ದೀರಾ, ಅದೇ ಥರನೇ ಇದು. ಮುಖಕ್ಕೆ ಕಂಪ್ಲೀಟಾಗಿ ಈ ಥರ ಮುಚ್ಕೊಂಡು ನಾವು ಉಸಿರನ್ನ ಎಳ್ಕೊಂಡು ಇನ್ಹೇಲ್ ಮಾಡಿಕೊಂಡು ಅವಾಗ್ಲೇ ಹೇಳ್ದಂಗೆ ಈ ಎಲ್ಲ ಎಕ್ಸಸೈಸಸ್ಗಳನ್ನೂ ಶುರುವಲ್ಲಿ ಮಾಡ್ತಾ ಹೋಯ್ತು ಅಂದ್ರೆ 10 minutes ಮಾಡ್ಬೋದು. ಓಕೆನಾ, ಮತ್ತೆ ನಂದು ಕೊನೆ ಎಕ್ಸಸೈಸಸ್ ನಾನು ಏನ್ ಹೇಳ್ತೀನಿ, ಕೊನೆ ಎಕ್ಸಸೈಸಸ್ ತುಂಬಾ ಈಸಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನ್ ಮಾಡ್ತೀವಿ, ಈ ತರ ನಾವು ಎರಡು ಕೈಗಳನ್ನು ಈ ತರ ಚೆನ್ನಾಗಿ ಹೋಗಿ ಅದ್ರ ಮಧ್ಯ ಜನರೇಟ್ ಆಗುತ್ತಲ್ಲ ಆ ಹೀಟ್,